ಹಾಯ್ ಹಲೋ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಎಸ್ ಎಲ್ ಸಿ ಎಕ್ಸಾಮ್ನ ಯಾವ ರೀತಿ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ ಆ ರೀತಿ ಪಿ ಯು ಸಿಗೆ ರೆಸ್ಪಾನ್ಸ್ನ ಕೊಡ್ತಾರಂತ. ಮತ್ತು ಪಿ ಯು ಮೌಲ್ಯಮಾಪನ ಹೇಗಿರುತ್ತೆ ಎಸ್ ಎಲ್ ಸಿ ರೀತಿ ನಮಗೆ ಮಾಡ್ತಾರೆ, ಎಸ್ ಎಲ್ ಸಿ ರೀತಿ ಅತಿ ಹೆಚ್ಚು ಅಂಕ ಕೊಟ್ಟು ಎಸ್ ಎಲ್ ಸಿ ರೀತಿ ಲಿಬರಲ್ ಅವಲ್ಯೂಷನ್ ಮಾಡಿ ಎಸ್ ಎಲ್ ಸಿ ರೀತಿ ನಿಮಗೆ ಮಾರ್ಕ್ಸನ್ನು ಜಾಸ್ತಿ ಕೊಡ್ತಾರಂತ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಇಲ್ಲ, ನೀವು ಎಸ್ ಎಲ್ ಸಿನೇ ಬೇರೆ, ಪಿ ಯು ಸಿನೇ ಬೇರೆ. ನಿಮ್ಗೆ ಗೊತ್ತಿರೋಗೆ ಇಲ್ಲಿ ಎಸ್ ಎಲ್ ಸಿ ಇರೋ ಲೆಕ್ಚರ್ಸ್ ಮೈಂಡ್ ಸೆಟ್ ಬೇರೆ, ಪಿ ಯು ಓದ್ತಿರೋ ಮೈಂಡ್ ಸೆಟ್ ಬೇರೆ. ಪಿ ಯು ಬಂದುಬಿಟ್ಟು ಎಸ್ ಎಲ್ ಸಿಗಿಂತ ವೆರಿ ಟಫ್ ಇರುತ್ತೆ, ಪಿ ಯುದ್ರ ಎಕ್ಸಾಮಿನೇಷನ್ ಟಫ್ ಇರುತ್ತೆ ಆಲ್ಮೋಸ್ಟ್. ನಂತರ ನೀವು ಎಸ್ ಎಲ್ ಸಿ ಥರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಪಿ ಯುಲ್ಲಿ. ಇಲ್ಲಿ ಗ್ರೇಸ್ಮಸ್ ಬಗ್ಗೆ ನೀವು ಮಾತಾಡೋದಾದರೆ ಯಾವುದೇ ರೀತಿ ಪಿ ಯು ಬಡವರು ಮಾಹಿತಿ ನಿಮ್ಗೆ ಕೊಟ್ಟಿಲ್ಲ. ಬಟ್ ನೀವು ಎಸ್ ಎಲ್ ಸಿ ಬೋರ್ಡಿಗೆ ನೋಡೋದಾದರೆ ಅವ್ರದ್ದು ಇವ್ಯಾಲ್ಯೂಷನ್ ಎಲ್ಲ ಮುಗಿದು ರಿಸಲ್ಟ್ ಇನ್ನೇನು ಅನೌನ್ಸ್ಮೆಂಟ್ ಆಗಬೇಕಿತ್ತು ಆ ಟೈಮಲ್ಲಿ ಅವರು ಘೋಷಣೆ ಮಾಡಿದರು ಗ್ರೇಸ್ ಮಾರ್ಕ್ಸು. ಅಲ್ಲಿ ನೀವು ಅಬ್ಸರ್ವ್ ಮಾಡೋದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾರು ಜಸ್ಟ್ ಪಾಸ್ ಇನ್ನೇನು ಪಾಸ್ ಆಗಬೇಕು ಅಂತ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿರೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿಲ್ಲ. ಅದೇ ರೀತಿ ಪಿ ಯು ಬೋರ್ಡ್ ಅವರು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಗೊತ್ತಿಲ್ಲ. ನಂತರ ಪಿ ಯು ಸಿ ವ್ಯಾಲ್ಯೂಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಯಾವ ರೀತಿ ಪೇಪರ್ ಹೋಗುತ್ತೆ, ಎಕ್ಸಾಮ್ ಸೆಂಟ್ರಿಗೆ ಹೋಗುತ್ತೆ, ಅಲ್ಲಿ ಇವ್ಯಾಲ್ಯೂಟರ್ಗಳು ಇರ್ತಾರೆ, ಮೂರು ಜನ ಪೇಪರ್ನ ವೆರಿಫೈ ಮಾಡ್ತಾರೆ, ನಂತರ ಅವರು ಅಪ್ಡೇಟ್ ಮಾಡ್ತಾರೆ, ಮತ್ತು ಒಬ್ಬರು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಇನ್ನೊಬ್ಬರು ಅದನ್ನು ಮಾಡ್ತಾರೆ. ಕೀ ಆನ್ಸರ್ ಇರುತ್ತೆ, ಕೀ ಆನ್ಸರ್ ಕೂಡ ರೆಫರೆನ್ಸ್ ಪರ್ಪಸ್ಗೋಸ್ಕರ ಕೀ ಆನ್ಸರ್ನ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಈ ರೀತಿ ನಿಮಗೆ ಮೌಲ್ಯಮಾಪನ ಯಾವ ರೀತಿ ಮಾಡುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನಿಮ್ಮ ಪ್ರತಿಯೊಂದು ಆನ್ಸರ್ಗಳನ್ನು ಕೂಡ ಚೆಕ್ಔಟ್ ಮಾಡಿ ಮಾರ್ಕ್ಸ್ನ ಕೊಡ್ತಾರೆ. ಆಲ್ಮೋಸ್ಟ್ ಅತಿ ಹೆಚ್ಚು ಏನು ಅಷ್ಟು ಮಾರ್ಕ್ಸ್ಗಳನ್ನು ಕೊಟ್ ಮಾಡೋಕ್ಕೋಗಲ್ಲ, ಮಾರ್ಕ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇರುತ್ತೆ ವ್ಯಾಲ್ಯೂಷನ್ ಮೀಡಿಯಮ್ ಆಗಿರುತ್ತೆ ಅಂತ ಆ ರೀತಿ ಎಸ್ ಎಲ್ ಸಿ ರೀತಿ ಫುಲ್ಲು ಲಿಬರಲ್ ಆಗೋ ಮಾಡಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಮೋಸ್ಟ್ಲಿ ಮೀಡಿಯಮ್ ಆಗಿರುತ್ತೆ. ನಂತರ ಮೂರು ಜನ ವೆರಿಫೈ ಮಾಡಿ ನಿಮ್ಮ ರಿಸಲ್ಟನ್ನು ಅಪ್ಡೇಟ್ ಮಾಡಿ ನಂತರ ನಿಮ್ಮದು ವ್ಯಾಲ್ಯೂಷನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ನಂತರ ಎಸ್ ಎಲ್ ಸಿ ರೀತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಪಿ ಯು ಬಡವಲ್ಲಿ, ಯಾಕಂದರೆ ಇದೇ ರೀತಿ ಮಾಡಿದ್ರೆ ಪಿ ಯು ಸಿಗೂ ಎಸ್ ಎಲ್ ಸಿಗೂ ವ್ಯತ್ಯಾಸ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಅದನ್ನು ನಂಬಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.